ಹಾಯ್, ನಮಸ್ತೆ ಸ್ನೇಹಿತರೆ, ಎನ್ ಸಿ ಸಿ ಕಾಪಿಟೇಷನ್ ಶೂಟ್ಗೆ ಸ್ವಾಗತ. ಆಲ್ರೆಡಿ ವಿಎಗೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಸ್ಗಳು ಮಾಡಿದ್ದೀನಿ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾ ಹೋಗ್ತೀವಿ ನಾವು, ಆ ಸರಣಿ ಮುಂದುವರಿಸ್ತಾ ಇದ್ದೀವಿ. ಆಲ್ರೆಡಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ನೋಡಿದ್ವಿ. ಪಾರ್ಟ್ ತ್ರೀಯಲ್ಲಿ ಬಂದಾಗ ಏನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ, ಅದ್ರ ಜೊತೆಗೆ ನಾವು ಯಾವ ಸ್ಟ್ಯಾಟಿಕ್ನಲ್ಲಿ ಕವರ್ ಮಾಡ್ತಾ ಹೋಗಬೇಕು, ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಆಗುತ್ತೆ ಅನ್ನೋದು ಕೂಡ ಹೇಳಿರ್ತಾ ಹೋಗಿರ್ತೀನಿ. ಕೊನೆಯದಾಗಿ ಒಂದು ಇವತ್ತೇನು ಡಿಸ್ಕಸ್ ಮಾಡಿರ್ತೀನಿ ಆ ಕ್ವಶನ್ ಅದ್ರ ರಿಲೇಟೆಡ್ ಒಂದಷ್ಟು ಟಾಪ್ 10 ಕ್ವಶನ್ಸ್ ಕೂಡ ಹಾಕಿರ್ತೀನಿ. ಅದಕ್ಕೆ ನೀವು ಆನ್ಸರ್ ಹೇಳಬೇಕು ಅಂತಂದಾಗ ಕಮೆಂಟ್ಸ್ ಮುಖಾಂತರ ನೀವು ಆನ್ಸರನ್ನು ನೀವು ತಿಳಿಸ್ಕೊಡಿ, ಓಕೆನಾ? ಸೊ ಇಲ್ಲಿ ಬಂದಾಗ ಅಂತಂದ್ರೆ ಇವಾಗ ಆಲ್ರೆಡಿ 402 PSI ಇದು ಕೂಡ ಡೇಟನ್ನು ಕೊಟ್ಟಿದ್ದಾರೆ. ಸೊ ಮೇ ಮಂತಲ್ಲಿ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. VA ಮತ್ತೆ ಯಾವುದು PSI ಎರಡೂ ಕೂಡ ಮಾಡ್ತಿರ್ತಾರೆ ಅವರು, KA ಬೋರ್ಡ್ ಅವರು. ಹಾಗಾಗಿ ಎರಡಕ್ಕೂ ಕೂಡ 402 PSI ಮತ್ತೆ ಯಾವುದು ವಿಲೇಜ್ ಅಕೌಂಟೆಂಟ್ ಎರಡಕ್ಕೂ ಕೂಡ ಇದೇನಾಗ್ತಾ ಬರುತ್ತೆ, ಕರೆಂಟ್ ಅಫೇರ್ಸ್ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಕ್ಲಿಯರ್, ಟಾಪಿಕ್ ಹೋಗ್ಬೋದು, ನಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಮೊದಲನೇ ಟಾಪಿಕ್ ನೋಡ್ತಾ ಹೋಗೋಣ, ಏನು ಪ್ಯಾಂಟೋವಾ ಟ್ಯಾಗೋರೆ. ಯಾವುದು ಪ್ಯಾಂಟೋವಾ ಟ್ಯಾಗೋರೆ, ಏನಿದು ಪ್ಯಾಂಟೋವಾ ಟ್ಯಾಗೋರೆ ಅಂತ ಹೇಳಿದ್ರು? ಸೊ ಪ್ಯಾಂಟೋವಾ ಟ್ಯಾಗೋರೆ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಸೊ ಇತ್ತೀಚೆಗೆ ವಿಶ್ವಭಾರತಿ ವಿಶ್ವವಿದ್ಯಾನಿಲಯದ ಅವರು, ಸೊ ವಿಶ್ವಭಾರತಿ VV ಅವರು ಏನ್ ಮಾಡ್ತಾ ಹೋಗ್ತಾರೆ, ವಿಶ್ವಭಾರತಿ VV ಇರೋದು ಎಲ್ಲಿ ಅಂತ ಕೇಳಿದ್ರೆ, ಸೊ ವಿಶ್ವಭಾರತಿ VV ಬರೋದಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಸೊ ಪಶ್ಚಿಮ ಬಂಗಾಳದಲ್ಲಿ ಬರುವಂತಹ ವಿಶ್ವಭಾರತಿ VV ಸಂಶೋಧಕರ ತಂಡ ಏನ್ ಮಾಡುತ್ತೆ, ಒಂದು ಬ್ಯಾಕ್ಟೀರಿಯಾವನ್ನ ಕಂಡಿಡ್ತಾರೆ. ಈ ಬ್ಯಾಕ್ಟೀರಿಯಾವನ್ನ ಎಲ್ಲಿ ಕಂಡಿಡ್ತಾರೆ ಅಂತ ಹೇಳಿದ್ರೆ, ಈ ಬ್ಯಾಕ್ಟೀರಿಯಾವನ್ನು ಪಶ್ಚಿಮ ಬಂಗಾಳದ ಜರಿಯ ಕಲ್ಲಿದ್ದಲ್ಲಿ ಕಂಡಿಡ್ತಾರೆ. ವೆರಿ ಇಂಪಾರ್ಟೆಂಟ್. ಯಾವುದು ರೀಸೆಂಟ್ ಆಗಿ ಒಂದು ಬ್ಯಾಕ್ಟೀರಿಯಾವನ್ನ ಕಂಡಿಡ್ತಾರೆ, ಯಾರು? ವಿಶ್ವಭಾರತಿ VV ಅಥವಾ ವಿಶ್ವಭಾರತಿ ವಿಶ್ವವಿದ್ಯಾನಿಲಯದವರು ಇದನ್ನ ಕಂಡಿಡ್ತಾರೆ. ಎಲ್ಲಿ, ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲಲ್ಲಿ. ಸೊ ಯಾವ ಯೂನಿವರ್ಸಿಟಿ ಅವರು ಅಂತ ಕೇಳಿದ್ರೆ ವಿಶ್ವಭಾರತಿ ವಿಶ್ವವಿದ್ಯಾಲಯದವರು, ಹೌದಲ್ಲ? ಸೊ ಅದಕ್ಕೆ ಎಲ್ಲಿ ಅಂತ ಹೇಳಿದ್ರೆ ಜರಿಯ ಕಲ್ಲಿದ್ದಲಲ್ಲೇ ಕಂಡಿಡ್ತಾರೆ. ಈ ಜರಿಯ ಕಲ್ಲಿದ್ದಲ್ಲಿ ಕಂಡು ಬರುವಂತಹ ಈ ಒಂದು ಬ್ಯಾಕ್ಟೀರಿಯಾಗೆ ಇವ್ರೇನ್ ಮಾಡ್ತಾರೆ, ಅಲ್ಲೇ ವೆಸ್ಟ್ ಬೆಂಗಾಲಲ್ಲಿ ಇದ್ದಂತಹ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನ ಹೆಸರನ್ನ ಇದ್ಕಿಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಯಾವುದು ರೀಸೆಂಟ್ ಆಗಿ ಕಂಡಿಡಿದಂತಹ ಒಂದು ಹೊಸ ಬ್ಯಾಕ್ಟೀರಿಯಾ ಕಂಡಿಡಿರ್ತಾರೆ. ಈ ಬ್ಯಾಕ್ಟೀರಿಯಾ ಏನಕ್ಕೆ ಯೂಸ್ ಆಗುತ್ತೆ, ಈ ಸಸ್ಯಗಳ ಬೆಳವಣಿಗೆಗೆ ಉತ್ತೇಜನವನ್ನು ನೀಡುವಂತಹ ಬ್ಯಾಕ್ಟೀರಿಯಾ ಇದು. ಸೊ ಸಸ್ಯಗಳು ಸಾಮಾನ್ಯವಾಗಿ ಗ್ರೋತ್ ಆಗ್ಬೇಕಾದ್ರೆ ಇದು ಹೆಲ್ಪ್ ಆಗ್ತಾ ಬರುತ್ತೆ. ಯಾವುದು ಈ ಬ್ಯಾಕ್ಟೀರಿಯಾ, ಈ ಹೊಸ ಬ್ಯಾಕ್ಟೀರಿಯಾಗೆ ಇವರೇನ್ ಮಾಡಿದ್ರೆ ರವೀಂದ್ರ ಟ್ಯಾಗೂರ್ ಅವರ ಹೆಸರನ್ನ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಯಾವುದು ಏನಂದ್ರೆ ಪ್ಯಾಂಟೋವಾ ಟ್ಯಾಗೋರಿ ಅಂತ ಹೆಸರು. ಟ್ಯಾಗೋರಿ ಅಂದ್ರೆ ಯಾವುದು? ಟ್ಯಾಗೂರ್ ಅವರ ಹೆಸರನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಗಮನಿಸಬೇಕಾಗಿರೋದು ಏನು, ಸಸ್ಯಗಳ ಬೆಳವಣಿಗೆಗೆ. ಸೊ ಕ್ಲಿಯರ್, ಏನೋದು ಸಸ್ಯಗಳ ಬೆಳವಣಿಗೆಗೆ ಈ ಒಂದು ಬ್ಯಾಕ್ಟೀರಿಯಾ ಹೆಲ್ಪ್ ಆಗುತ್ತೆ. ಈ ಒಂದು ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದು ಯಾರು ಅಂತ ಕೇಳ್ತಾರೆ, ಯಾವ ಸ್ಟೇಟಲ್ಲಿ ಇದೆ ಅಂತ ಕೇಳ್ತಾರೆ, ಎಲ್ಲಿ ಕಂಡು ಬಂದು ಇದು ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಹಾಗಿದ್ರೆ ಈ ಬ್ಯಾಕ್ಟೀರಿಯಾ ಮೇನ್ ಆಗಿ ಏನ್ ಮಾಡ್ತಾ ಬರುತ್ತೆ? ಸೊ ಇದು ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ ಪೊಟಾಸಿಯಂ ಮತ್ತು ಫಾಸ್ಫರಸ್ ಅನ್ನ ಕರಗಿಸುತ್ತೆ. ಪೊಟಾಸಿಯಂ ಮತ್ತೆ ಫಾಸ್ಫರಸ್ ಅನ್ನ ಕರಗಿಸುತ್ತೆ, ಜೊತೆಗೆ ಯಾವುದು ನೈಟ್ರೋಜನ್ ಅಥವಾ ಯಾವುದು ಸಾರಜನಕ ನೈಟ್ರೋಜನ್ ಇದೆ, ನೈಟ್ರೋಜನ್ ಸ್ಥಿರೀಕರಣ ಮಾಡೋದು, ನೈಟ್ರೋಜನ್ ನ ಸ್ಥಿರೀಕರಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತೆ ಫಾಸ್ಫರಸ್ ಮತ್ತೆ ಪೊಟ್ಯಾಸಿಯಂ ಅನ್ನ ಕರಗಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಬರುತ್ತೆ. ಯಾವುದು? ಈ ಒಂದು ಹೊಸದಾಗಿ ಬಂದಿರುವಂತಹ ಪ್ಯಾಂಟೋವಾ ಟ್ಯಾಗೋರೆ ಅನ್ನೋ ಬ್ಯಾಕ್ಟೀರಿಯಾ. ಸೊ ಕ್ಲಿಯರ್. ಹಾಗೆ ಈ ಪ್ಯಾಂಟೋವಾ ಬ್ಯಾಕ್ಟೀರಿಯಾ, ಸೊ ಬ್ಯಾಕ್ಟೀರಿಯಾದಿಂದನೂ ಕೂಡ ನಾವೇನ್ ಮಾಡ್ತಾ ಹೋಗ್ತೀವಿ, ಬಯೋ ಫರ್ಟಿಲೈಸರ್ಸ್ ಗಳನ್ನ ಉತ್ಪತ್ತಿ ಮಾಡ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಹೌದಲ್ಲ? ಈ ಬಯೋ ಫರ್ಟಿಲೈಸರ್ ಅದರ ಜೈವಿಕ ಗೊಬ್ಬರಗಳು, ಈ ಜೈವಿಕ ಗೊಬ್ಬರಗಳ ಉತ್ಪಾದನೆಯಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ಕೊಳ್ತಾ ಹೋಗ್ತೀವಿ. ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ಕೊಂಡು ನಾವೇನು ಜೈವಿಕ ಗೊಬ್ಬರಗಳನ್ನ ನಾವಿಲ್ಲಿ ತಯಾರು ಮಾಡ್ತೀವಿ. ಜೈವಿಕ ಗೊಬ್ಬರಗಳು ತಯಾರು ಮಾಡೋದ್ರಿಂದ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬಳಸ್ಕೊಂಡು ಜೈವಿಕ ಗೊಬ್ಬರಗಳು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಅಥವಾ ನಾವು ಕಂಡುಹಿಡಿಯೋದ್ರಿಂದ ಬಯೋ ಫರ್ಟಿಲೈಸರ್ನ ಕಂಡುಹಿಡಿಯೋದ್ರಿಂದ ಏನು ಯೂಸ್ ಆಗುತ್ತೆ, ನೀವು ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾ ಇರ್ತೀರಾ, ರಾಸಾಯನಿಕಗಳ ಫರ್ಟಿಲೈಸರ್ಸ್ಗಳೇನು ಬಳಕೆ ಮಾಡ್ತಿರ್ತೀರ, ಇದರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ, ಹೌದಲ್ಲ? ಸಸ್ಯಗಳಿಗೆ ಇದರಿಂದ ಹಾಕಿ ಹಾಕಿ ಹಾನಿ ಆಗುತ್ತಲ್ವಾ? ಸೊ ಅದು ಪ್ರಮಾಣ ಏನಾಗ್ತಾ ಬರುತ್ತೆ, ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಕ್ಲಿಯರ್. ಹಾಗಿದ್ರೆ ಎಕ್ಸಾಂಪಲ್ ಯಾವ ಯಾವ್ದು ಯೂಸ್ ಮಾಡ್ತಾ ಹೋಗ್ತಾರೆ ಬಯೋ ಫರ್ಟಿಲೈಸರ್, ಸಿಲಿಂದ್ರಗಳಲ್ಲೂ ಕೂಡ ಸಿಲಿಂದ್ರಗಳನ್ನು ಯೂಸ್ ಮಾಡ್ಕೊಂಡು ಬಯೋ ಫರ್ಟಿಲೈಸರ್ನ ಕಂಡಿಡ್ತಾ ಬರ್ತೀವಿ. ಯಾವ ಫಂಗಿ ಅಥವಾ ಸಿಲಿಂದ್ರ ಅಥವಾ ಫಂಗಿ, ಯಾವ ಸಿಲಿಂದ್ರ? ಮೈಕೋರೀಸಾ. ಸೊ ಮೈಕೋರೀಸಾ ಅನ್ನೋ ಸಿಲಿಂದ್ರವನ್ನು ಬಳಸ್ಕೊಂಡು ಬಯೋ ಫರ್ಟಿಲೈಸರ್ಸ್ ನಾವಿಲ್ಲಿ ಕಂಡಿಬಹುದು. ಅದೇ ತರ ಬಂದಾಗ ಬ್ಯಾಕ್ಟೀರಿಯಾಗಳು ಬಂದಾಗ ಯಾವುದು? ರೈಸೋಬಿಯಂ. ಯಾವುದು? ರೈಸೋಬಿಯಂ. ರೈಸೋಬಿಯಂ ಬ್ಯಾಕ್ಟೀರಿಯಾ. ಯಾವುದು? ಅಜೋಸ್ಪಿರಿಲಿಯಂ. ಅಜೋಸ್ಪಿರಿಲಿಯಂ ಬ್ಯಾಕ್ಟೀರಿಯಾ, ಅಜಾಟೋ ಬ್ಯಾಕ್ಟೀರಿಯಾ, ಫಾಸ್ಫೋ ಬ್ಯಾಕ್ಟೀರಿಯಾ. ಈ ರೈಸೋ ಬ್ಯಾಕ್ಟೀರಿಯಾ ಆಗ್ಬೋದು, ಫಾಸ್ಫೋ ಬ್ಯಾಕ್ಟೀರಿಯಾ ಆಗ್ಬೋದು, ಇವೆಲ್ಲವನ್ನು ಕೂಡ ಈ ಬ್ಯಾಕ್ಟೀರಿಯಾಗಳನ್ನ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂದ್ರೆ ಬಯೋ ಫರ್ಟಿಲೈಸರ್, ಜೈವಿಕ ಗೊಬ್ಬರಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಹಾಗಿದ್ರೆ ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಗಳನ್ನ ಅಥವಾ ಯಾವ ಬ್ಯಾಕ್ಟೀರಿಯಾವನ್ನ ನಾವು ಜೈವಿಕ ರಸಗೊಬ್ಬರಗಳಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳ್ಬೋದು. ಆ ಜೈವಿಕ ರಸಗೊಬ್ಬರಗಳ ಉತ್ಪಾದನೆಯಲ್ಲಿ ಬಳಕೆ ಮಾಡ್ತೀವಿ, ಕೆಳಗಿನ ಯಾವ ಸಿಲಿಂದ್ರವನ್ನ ಬಳಕೆ ಮಾಡ್ತೀವಿ ಅಂತ ಕೇಳ್ಬೋದು. ಅರ್ಥ ಆಗ್ತದಲ್ಲ? ಸೊ ಡೈರೆಕ್ಟ್ ಆಗಿ ಇದು ಕ್ವಶನ್ಸ್ ಆಗುತ್ತೆ. ಇವನ್ ಇದು KS ಅಲ್ಲೂ ಕೂಡ
ಕ್ವಶನ್ಸ್ ಹಾಕ್ಬೋದು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಜೊತೆಗೆ ಆಲ್ಗೆಗಳು, ಬ್ಲೂ ಮತ್ತು ಗ್ರೀನ್ ಆಲ್ಗೆಗಳು, ಬ್ಲೂ ಆ್ಯಂಡ್ ಗ್ರೀನ್ ಆಲ್ಗೆಗಳನ್ನು ಬಳಕೆ ಮಾಡ್ಕೊಳ್ತಾರೆ. ನೀಲಿ ಮತ್ತು ಹಸಿರು ಸೈವಲಗಳನ್ನು ಈ ಒಂದು ಬಯೋಫರ್ಟಿಲೈಸ್ ಉತ್ಪಾದನೆ ಮಾಡಬೇಕಾದ್ರೆ ಬಳಕೆ ಮಾಡ್ಕೊಳ್ತಾರೆ. ಸೊ ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಬೇಕಾಗಿರುತ್ತೆ. ಸೊ ಬಯೋಫರ್ಟಿಲೈಸರ್ನ ಮಾಡಬೇಕಂದ್ರೆ ಅದು ಫಂಗಿಗಳನ್ನು ಇಟ್ಕೊಂಡು, ಶಿಲೀಂಧ್ರಗಳನ್ನು ಬಳಕೆ ಮಾಡಿಕೊಂಡು, ಬ್ಯಾಕ್ಟೀರಿಯಾಗಳನ್ನು ಬಳಕೆ ಮಾಡಿಕೊಂಡು, ಜೊತೆಗೆ ಅದು ಸೈವಲಗಳನ್ನು ಬಳಕೆ ಮಾಡಿಕೊಂಡು ನಾವು ಯಾವುದನ್ನು ಕಂಡಿಡಬಹುದು, ಬಯೋಫರ್ಟಿಲೈಸರ್ಸ್ಗಳನ್ನು ಕಂಡಿಡಿತಾ ಬರ್ತಾರೆ. ಅದೇ ಜಾತಿಗೆ ಇತ್ತೀಚೆಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಕಂಡಿಡಿತಾ ಹೋಗ್ತಾರೆ ಜರಿಯ ಕಲ್ಲಿದ್ದಲದಲ್ಲಿ. ಅದೇ ಯಾವುದೋ ನಿಮಗೆ ಟ್ಯಾಗೋರೆ ಬ್ಯಾಕ್ಟೀರಿಯಾ, ಅದಲ್ಲ ಟ್ಯಾಗೋರೆ ಬ್ಯಾಕ್ಟೀರಿಯಾ ಎಲ್ಲಿ ಸಿಕ್ಕಿದ್ದು ಅಂತ ಕೇಳ್ತಾರೆ. ಎಲ್ಲಿ ಜರಿಯ ಕಲ್ಲಿದ್ದಲು, ಎಲ್ಲಿ ಬರುತ್ತೆ? ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಇದು ಬರ್ತಾ ಹೋಗುತ್ತೆ. ಡೈರೆಕ್ಟ್ ಆಗಿ ಎಕ್ಸಾಮ್ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಆದ್ರೆ ಇಲ್ಲಿ ಕ್ವಶನ್ಸ್ ಯಾವ ತರ ಕೇಳ್ತಾ ಹೋಗೋದು, ಇದು ಪ್ಯಾಂಟೋವಾ ಟ್ಯಾಗೋರೆ ಏನಿದೆ, ಪ್ಯಾಂಟೋವಾ ಟ್ಯಾಗೋರೆ, ಟ್ಯಾಗೋರೆ ಅನ್ನೋದೇನಿಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಹೆಸರನ್ನ ಮಾಡ್ಕೊಂಡಿದ್ವಿ. ಹೌದಲ್ಲ, ಯಾರ ಹೆಸರು ಇದು? ರವೀಂದ್ರನಾಥ್ ಟ್ಯಾಗೂರ್ ಅವರ ಹೆಸರನ್ನ ಈ ಒಂದು ಬ್ಯಾಕ್ಟೀರಿಯಾಗೆ ಇಟ್ಟಿದ್ದೀವಿ. ಆ ರವೀಂದ್ರನಾಥ್ ಟ್ಯಾಗೂರ್ ಅವರು ಅವ್ರ ಕಾಲಾವಧಿ ಏನು? 1861 1861 ಇವರ ಅವಧಿ. ಯಾರು? ರವೀಂದ್ರನಾಥ್ ಟ್ಯಾಗೂರ್. ರವೀಂದ್ರನಾಥ್ ಟ್ಯಾಗೂರ್ ಬಗ್ಗೆ ಬಂದಾಗ ನಿಮಗೆ ನೊಬೆಲ್ ಪ್ರಶಸ್ತಿ ವಿಜೇತ, ಜೊತೆ ಅಂದ್ರೆ ಏಷ್ಯಾದಲ್ಲಿಯೇ ಮೊದಲ ನೊಬೆಲ್ ಅನ್ನ ಪಡ್ಕೊಂಡಿದ್ದ, ಏಷ್ಯಾದ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದಂತ ಸಾಹಿತಿ ಯಾರು ಅಂತ ಕೇಳ್ತಾರೆ. ಯಾರು? ರವೀಂದ್ರನಾಥ್ ಟ್ಯಾಗೂರ್. 1913 ಈ ಒಂದು ಪ್ರೈಸ್ ನ ಪಡ್ಕೊಳ್ತಾರೆ. ಈ 1930 ಯಾವುದಕ್ಕೆ ಇದು? ಗೀತಾಂಜಲಿ ಅನ್ನೋ ಒಂದು ಬೆಂಗಾಳಿ ಕೃತಿಗೆ ಈ ಒಂದು ಪ್ರೈಸ್ ಅನ್ನು ಕೊಡ್ತಾರೆ, ನೊಬೆಲ್ ಪ್ರೈಸ್ ಅನ್ನ 1913. ಇಲ್ಲಿ ಕ್ವಶನ್ಸ್ ಯಾವ ತರ ಆಗ್ಬೋದು? ಇವಾಗ ಗೀತಾಂಜಲಿ ಬರೆದ್ರೆ ಯಾರಂತ ಕೊಡ್ಬೋದು, ನೊಬೆಲ್ ಪ್ರಶಸ್ತಿ ಯಾವ ತಗೊಂಡ್ರು ಅಂತ ಕೇಳ್ಬೋದು, ರವೀಂದ್ರನಾಥ್ ಟ್ಯಾಗೂರ್ ಅವರ ಹೆಸರನ್ನ ಯಾವ ಬ್ಯಾಕ್ಟೀರಿಯಾಕ್ಕೆ ಹೆಸರಿಟ್ಟಿದ್ದಾರೆ ಅಂತ ಕೇಳ್ತಾ ಹೋಗ್ಬೋದು. ಈ ಬ್ಯಾಕ್ಟೀರಿಯಾ ಎಲ್ಲಿ ಬಳಕೆ ಮಾಡ್ಕೊಳ್ತಾರೆ? ಯಾವುದು? ಬಯೋಫರ್ಟಿಲೈಸರ್ಸ್ ಉತ್ಪಾದನೆಯಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಸೊ ಕ್ಲಿಯರ್. ಯಾವ ವಿಶ್ವವಿದ್ಯಾಲಯದವರು ಕಂಡಿದ್ದಾರೆ ಅಂತ ಕೂಡ ಕೇಳ್ಬೋದು, ಯಾವ ಸ್ಟೇಟ್ ಅಂತ ಕೂಡ ಕೇಳ್ಬೋದು, ಎಲ್ಲಿ ಸಿಗ್ತಾ ಇದೆ ಅಂತ ಕೂಡ ನಿಮಗೆ ಕೇಳ್ಬೋದು. ಯಾಕಂದ್ರೆ ಇದು ಕೆ ಇ ಅವರು ಮಾಡಿರೋದ್ರಿಂದ ಬೇಸಿಕ್ ಆಗಿ ಎಷ್ಟು ಬೇಕು ನಾವು ಎಷ್ಟು ಇಲ್ಲಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಹೌದಲ್ಲ, ಇಷ್ಟು ಕೂಡ ಯಾವ್ದ್ರದ್ದು? ಟ್ಯಾಗೋರೆ ಬ್ಯಾಕ್ಟೀರಿಯಾದು. ಅದೇ ತರ ಇಲ್ಲಿ ಇವ್ರ ಕೃತಿಗಳು ಯಾವುದು, ರವೀಂದ್ರ ಟ್ಯಾಗೂರ್ ಅವರ ಕೃತಿಗಳು ಅಂತಂದ್ರೆ ದಿ ಪೋಸ್ಟ್ ಮಾಸ್ಟರ್, ಗರೆ ಭೈರೆ, ಮತ್ತು ಶೇರ್ ಕಭೀತ, ಘೋರ, ಗೀತಾಂಜಲಿ, ಇವೆಲ್ಲೂ ಕೂಡ ರವೀಂದ್ರ ಟ್ಯಾಗೂರ್ ಅವರ ಪ್ರಮುಖವಾಗಿರುವಂತಹ ಕೃತಿಗಳು. ರವೀಂದ್ರನಾಥ್ ಟ್ಯಾಗೂರ್ ಬಗ್ಗೆ ಕೇಳ್ಬೋದು, ಅಥವಾ ಬಯೋ ಫರ್ಟಿಲೈಸರ್ಸ್ ಅಲ್ಲಿ ಬಳಕೆ ಮಾಡುವಂತಹ ಬ್ಯಾಕ್ಟೀರಿಯಾ ಯಾವುದು, ಫಂಗಿ ಯಾವುದು ಅಂತ ಕೂಡ ಕೇಳ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಬಂದಾಗ ಎಲ್ಲಿ ಸಿಕ್ತು ಟ್ಯಾಗೋರೆ ಬ್ಯಾಕ್ಟೀರಿಯಾ ಅಂತ ಕೂಡ ಕೇಳ್ಬೋದು, ಅಥವಾ ರವೀಂದ್ರನಾಥ್ ಟ್ಯಾಗೂರ್ ಅವ್ರ ಮೇಲೂ ಕೂಡ ಕ್ವಶನ್ಸ್ ಅನ್ನ ಇಲ್ಲಿ ನಿಮಗೆ ಕೇಳ್ಬೋದು. ಈ ರೀತಿ ಯಾವ ರೀತಿಯಲ್ಲಿ ಬೇಕಾದ್ರೆ ನಿಮಗೆ ಕ್ವಶನ್ಸ್ ಅನ್ನ ಇಲ್ಲಿ ಕೇಳ್ತಾ ಹೋಗ್ಬೋದು. ಸೊ ಈಗ ಅದ್ರ ಜೊತೆಗೆ ಇಲ್ಲಿ ಭಾರತ ಮೊದಲ ಕವಿ ಯಾರು ಅಂತ ಕೇಳಿದ್ರೆ, ಸೊ ಇಂಡಿಯಾದ ಮೊದಲ ಪೊಯೆಟ್ ಯಾರು, ಫಸ್ಟ್ ಪೊಯೆಟ್ ಯಾರು ಅಂತ ಕೇಳಿದ್ರೆ ವಾಲ್ಮೀಕಿ. ಇದನ್ನ ಎಕ್ಸಾಮ್ ಎಷ್ಟೋ ಸರಿ ಕೇಳಿದ್ದಾನೆ, SSC ಎಕ್ಸಾಮ್ ಇವೆಲ್ಲ ಬಂದಾಗ ವಾಲ್ಮೀಕಿ ಭಾರತದ ಮೊದಲ ಕವಿ. ಭಾರತದ ಮೊದಲ ಕವಿ ಅಂತ ಯಾರನ್ನ ಕರಿತಾ ಹೋಗ್ತೀವಿ ಅಂತ ಕೇಳಿದ್ರೆ ವಾಲ್ಮೀಕಿ ಅವರನ್ನ ಭಾರತದ ಮೊದಲ ಕವಿ ಅಂತ ಕರಿತಾ ಹೋಗ್ತೀವಿ. ಇದು ಬಹುತೇಕ ಕೇಳುವಂತ ಕ್ವಶನ್ಸ್ಗಳು ಆಗಿರ್ತವೆ ಇಂತಹ ಕ್ವಶನ್ಸ್ಗಳು. ನೆಕ್ಸ್ಟ್ ಟಾಪಿಕ್ ನೋಡೋಣ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಶೋಷಣೆಯ ಅಮೃತ ಮಹೋತ್ಸವ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್, ಹ್ಯೂಮನ್ ರೈಟ್ಸ್ ಬಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ ರೈಸ್ ಆಗುತ್ತೆ. ಆದ್ರೆ ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಬರೋದಿಲ್ಲ. ಈ PSI ಆಗ್ಬೋದು ಅಥವಾ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಆಗ್ಬೋದು, KA ಅವ್ರು ಮಾಡ್ತಿರೋದ್ರಿಂದ ಇಲ್ಲಿ ಸ್ಟಾಟಿಕ್ ಬೇಸ್ಡ್ ಕ್ವಶನ್ಸ್ ಇರ್ತಾ ಬರುತ್ತೆ. ಅದು ಯಾಕೆ? 1948 December 10 ಏನ್ ಮಾಡ್ತಾ ಹೋಗುತ್ತೆ, ವಿಶ್ವಸಂಸ್ಥೆ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡುತ್ತೆ. ಸೊ ವಿಶ್ವಸಂಸ್ಥೆ ಯಾವ ದಿನಾಂಕದಂದು ಅಥವಾ ಯಾವ ವರ್ಷದಂದು ಈ ಒಂದು ವಿಶ್ವ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡುತ್ತೆ ಅಂತ ಕೇಳಿದ್ರೆ, ಸೊ ವಿಶ್ವ ಮಾನವ ಸಾರ್ವತ್ರಿಕ ಹಕ್ಕುಗಳ ಘೋಷಣೆಯನ್ನ ಮಾಡಿದ್ದು ಯಾವ ವರ್ಷ ಅಂತ ಕೇಳಿದ್ರೆ 1948 ಈ ವಿಶ್ವಸಂಸ್ಥೆ ಏನ್ ಘೋಷಣೆ ಮಾಡುತ್ತೆ, ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಒಂದು 30 ಡಿಕ್ಲರೇಷನ್ ಘೋಷಣಾವಾಕ್ಯಗಳನ್ನ ಕೊಡ್ತದೆ. ಇಲ್ಲಿ 30 ಸಾರ್ವತ್ರಿಕ ಘೋಷಣೆಗಳನ್ನ ಪ್ಯಾರಿಸ್ ಅಲ್ಲಿ 1948 December 10 ಕೊಡುತ್ತೆ. ಅದರಲ್ಲಿ ಒಂದು ಘೋಷಣೆ ಯಾವ್ದಾಗಿರುತ್ತೆ, ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆ. ಮಾನವ ಹಕ್ಕುಗಳ ಘೋಷಣೆಯನ್ನ ಪ್ಯಾರಿಸ್ ಅಲ್ಲಿ 30 ಡಿಕ್ಲರೇಷನ್ ಅನ್ನ ಕೊಡುತ್ತಾ ಹೋಗುತ್ತೆ ಇವೆನ್ ಅಥವಾ ವಿಶ್ವಸಂಸ್ಥೆ. ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅದು ಆಗಿದ್ದು 10/12/1948 ಇವಾಗ 10/12/2023 ಸರಿಸುಮಾರು 75 ವರ್ಷಗಳಾಗಿರುತ್ತೆ. ಹಾಗಾಗಿದ್ರೆ ಅಮೃತ ಮಹೋತ್ಸವವನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ಒಂದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ ಏನಿತ್ತು, ಇದರ ಧ್ಯೇಯೋದ್ದೇಶ ಏನಾಗಿತ್ತು, ಇದರ ಥೀಮ್ ಏನು ಅಂತ ಕೇಳ್ತಾನೆ. ಇದರ ಥೀಮ್ ಏನಾಗಿತ್ತು, ಬದುಕಿ ಬದುಕಲಿ ಬಿಡಿ.
ನೀವು ಬದುಕಿ ಜೊತೆಗೆ ಬದುಕಲು ಬಿಡಿ ಎನ್ನುವುದು ಇದು ದೇವಾಕ್ಯವಾಗಿರುತ್ತೆ. 1948 ಬಂದಂತಹ ಅದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆಯ ದೇವಾಕ್ಯ. ಅದೇ ತರ 2023 ಡಿಸೆಂಬರ್ 10, 2023 ಯಾವ ರೀತಿಯ ತೀವ್ರ ಎತ್ತಿಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ದೇವಾಕ್ಯ ಏನಾಗಿದೆ ಅಂತ ಕೇಳಿದ್ರೆ, ಸ್ವಾತಂತ್ರ್ಯ, ಸಮಾನತೆ, ಎಲ್ಲರಿಗೂ ನ್ಯಾಯ, ಫ್ರೀಡಮ್, ಈಕ್ವಾಲಿಟಿ, ಜಸ್ಟಿಸ್ ಫಾರ್ ಆಲ್ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇವನೇ ಕ್ವಶನ್ಸ್ ಇಲ್ಲಿ ಕೇಳ್ತಾ ಹೋಗ್ಬೋದು, ಯಾವ ವರ್ಷ ಇದನ್ನ ಸ್ಥಾಪನೆ ಮಾಡ್ಬೇಕಂತ ಇದು ಮಾಡ್ತಾವ ಪ್ಲಾನ್ ಮಾಡ್ತಾರೆ, ವಿಶ್ವಸಂಸ್ಥೆ ಎಲ್ಲಿ ಇದನ್ನ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಯಾವ ಸ್ಥಳದಲ್ಲಿ ಅಂದ್ರೆ ಪ್ಯಾರಿಸ್ ಅಲ್ಲಿ ಇದನ್ನ ಡಿಕ್ಲರೇಷನ್ ಕೊಡ್ತಾರೆ. 30 ಡಿಕ್ಲರೇಷನ್, ಇದು ಕೂಡ ಒಂದಾಗಿರುತ್ತೆ, ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಕೂಡ ಒಂದಾಗಿರುತ್ತೆ, ಹೌದಲ್ಲ. ಇದ್ರ ಮೇಲೆ ಡೈರೆಕ್ಟ್ ಆಗಿ ನಿಮ್ಗೆ ಕ್ವಶನ್ಸ್ ಆಗ್ಬೋದು ಏನೇನು ಅಂತೇಳಿ ಸಣ್ಣ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಇದೇ ತರ ಬಂದಾಗ ರಿಲೇಟೆಡ್ ಯಾವ್ದು ಬರ್ತಾ ಹೋಗುತ್ತೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಹಾಗಿದ್ರೆ ನೋಡಿ, ಎಕ್ಸಾಮ್ ಅಲ್ಲಿ ನೋಡಿ ಯಾವಾಗ ಕ್ವಶನ್ಸ್ ಕೇಳ್ತಾರೆ, NHRC ಅಂತ ಬಂದ್ಬಿಟ್ಟಿಗೆ ತುಂಬಾ ಸಲ ಎಕ್ಸಾಮ್ಗಳು ರಿಪೀಟೆಡ್ ಕ್ವಶನ್ಸ್ ಆಗಿರುತ್ತೆ, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. NHRC ಎನ್ನ ಯಾವಾಗ ಜಾರಿ ತಗೋಬಾರ್ದು, 12 October 1993, ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ, 12 October 1993, 1993 12 October 1 ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನ ಜಾರಿಗೆ ತರ್ತೀವಿ ಭಾರತದಲ್ಲಿ. ಹಾಗಿದ್ರೆ ಈ ಒಂದು NHRC ಏನಿದೆ, ಇದರ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ? ಸೊ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತೆ ಸದಸ್ಯರನ್ನ ಆಯ್ಕೆ ಮಾಡೋದ್ಯಾರು ಅಂತಂದ್ರೆ, ಭಾರತ ರಾಷ್ಟ್ರಪತಿಗಳು ಪ್ರಧಾನಿಗಳ ನೇತೃತ್ವದ ಒಂದು ಸಮಿತಿ ಏನಿರುತ್ತೆ, ಭಾರತ ಪ್ರೆಸಿಡೆಂಟ್ ಮತ್ತೆ PM ಇರುವಂತ ಒಂದು ಸಮಿತಿ ಏನಿರುತ್ತೆ, ಈ ಸಮಿತಿ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತೆ. ಹಾಗಿದ್ರೆ ಈ ಅಧ್ಯಕ್ಷರ ಅವಧಿ ಎಷ್ಟಿರುತ್ತೆ? ಈ ಅಧ್ಯಕ್ಷರ ಅವಧಿ ಬಂದು 3 ವರ್ಷ ಇರುತ್ತೆ, 3 years ಅಥವಾ 70 years ಅವ್ರಿಗೆ ಹಾಕೋವರೆಗೆ. ಅಂದ್ರೆ ಆ ಅಧ್ಯಕ್ಷರ ಅವಧಿ 70 ವರ್ಷಗಳು ಅವರಿಗೆ ತುಂಬೋವರೆಗೆ, ಅಥವಾ ಅವರು ಜಾಯ್ನ್ ಆದಾಗಿಂದ 3 ವರ್ಷಗಳವರೆಗೆ ಇದಿರ್ತಾ ಹೋಗುತ್ತೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾನೆ. ಹಾಗಿದ್ರೆ ಇದು ಯಾವ ರೀತಿಯ ಸಂಸ್ಥೆ? ಸಂವಿಧಾನ ಸಂಸ್ಥೆಯ ಸಂವಿಧಾನೇತರ ಸಂಸ್ಥೆ. ಇದೊಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನೇತರ ಸಂಸ್ಥೆ, ಹೌದಾ? ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಜೊತೆಗೆ ಇದೊಂದು ಶಾಸನಬದ್ಧ ಸಂಸ್ಥೆಯೂ ಕೂಡ ಹೌದು, ವೆರಿ ಇಂಪಾರ್ಟೆಂಟ್. ಇದೊಂದು ಸಂವಿಧಾನೇತರ ಸಂಸ್ಥೆ ಮತ್ತು ಸಂವಿಧಾನ ಬದ್ಧ ಸಂಸ್ಥೆಯನ್ನು ಕೂಡ ಹೌದು. ಡೈರೆಕ್ಟ್ ಇದನ್ನ ಕ್ವಶನ್ಸ್ ಅನ್ನ ಕೇಳ್ಬಿಡ್ತಾನೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ, ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನ ಮೊದಲ ರಾಷ್ಟ್ರೀಯ ಅಧ್ಯಕ್ಷರು ಯಾರು, ಅಥವಾ ಮೊದಲ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ, ಡಾಕ್ಟರ್ ರಂಗನಾಥ್ ಮಿಶ್ರಾ. ಡೈರೆಕ್ಟ್ ಕ್ವಶನ್ಸ್ ಗಳು ಫೈರ್ ಆಗ್ತವೆ. ರಾಷ್ಟ್ರೀಯ ಮಾನವ ಆಯೋಗದ ಅಧ್ಯಕ್ಷರ ಮೊದಲ ಪ್ರಥಮ ಅಧ್ಯಕ್ಷರು ಯಾರು? ಡಾಕ್ಟರ್ ರಂಗನಾಥ್ ಮಿಶ್ರಾ, ಭಾರತದ ಮೊದಲ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರು. ಹಾಗಿದ್ರೆ ಅಟ್ ಪ್ರೆಸೆಂಟ್ ಇವಾಗ ಯಾರಿದ್ದಾರೆ? ಸೊ ಇವಾಗ ಪ್ರಸ್ತುತ ಇರುವಂತದ್ದು ಯಾರು ಅಂತ ಕೇಳಿದ್ರೆ, ಅರುಣ್ ಕುಮಾರ್ ಮಿಶ್ರಾ. ಅಟ್ ಪ್ರೆಸೆಂಟ್ ಇರೋರು ಯಾರು? ಅರುಣ್ ಕುಮಾರ್ ಮಿಶ್ರಾ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಆಗಿದ್ದಾರೆ. ಸೊ ಕ್ಲಿಯರ್. ಇನ್ನು ಇದು ಬಂದಾಗ ಯಾವುದು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಇನ್ನು ರಾಜ್ಯದಲ್ಲಿ ಬಂದಾಗ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ವನ್ನ ಸ್ಥಾಪನೆ ಮಾಡುತ್ತೆ. ಯಾವ ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗ ಜಾರಿ ತರದು ಅಂತಂದ್ರೆ, 2007 July 25 ಈ ಒಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನ ಜಾರಿಗೆ ತಗೋಬರ್ತೀವಿ. ಸೊ ಕ್ಲಿಯರ್. ಹಾಗಿದ್ರೆ ಈ ಒಂದು ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ, ನ್ಯಾಯಮೂರ್ತಿ SR ನಾಯಕ್ ಅವರು ಕರ್ನಾಟಕ ರಾಜ್ಯದ ಮಾನವ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದಾರೆ. ಹಾಗಿದ್ರೆ ಪ್ರಸ್ತುತ ಯಾರಿದ್ದಾರೆ ಇವಾಗ? ಅಟ್ ಪ್ರೆಸೆಂಟ್ ಇರುವಂತದ್ದು ನಿಮಗೆ LNarayanaswamy. ಅಟ್ ಪ್ರೆಸೆಂಟ್ ಇರುತ್ತಾರೆ ಯಾರು? LNarayanaswamy ಅವರು ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಹಾಗಿದ್ರೆ ಇಲ್ಲಿ ಈ ಅಧ್ಯಕ್ಷರನ್ನ ಯಾರು ಆಯ್ಕೆ ಮಾಡ್ತಾರೆ? ಸೊ ಇಲ್ಲಿ ಆಯ್ಕೆ ಮಾಡಂತವ್ರು ಯಾರು ಅಂತ ಹೇಳಿದ್ರೆ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ನೇತೃತ್ವ ಸಮಿತಿ ಏನಿರುತ್ತೆ. ಸೊ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಮತ್ತು ಈ ಸಮಿತಿ ಏನಿರುತ್ತೆ, ಈ ಸಮಿತಿ ರೆಕಮೆಂಡೇಶನ್ ಮೇಲೆ ಇವರನ್ನ ಆಯ್ಕೆಯನ್ನ ಮಾಡ್ತಾರೆ. ಇವ್ರದ್ದು ಕೂಡ ಟರ್ಮ್ ಎಷ್ಟುವರೆಗೂ ಟರ್ಮ್ ಇರುತ್ತೆ ಅಂತಂದ್ರೆ, ಅವರ ಟೆನ್ಯೂರ್ ಇರುವಂತದ್ದು 3 years or 70 years, 3 ವರ್ಷಗಳು ಅಥವಾ ಆ ವ್ಯಕ್ತಿಗೆ 70 ವರ್ಷಗಳು ತುಂಬುವವರೆಗೆ ಇವರು ಅಧ್ಯಕ್ಷರಾಗಿ ಮುಂದುವರಿಯಬಹುದು. ಸೊ ಕ್ಲಿಯರ್. ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಪಾಯಿಂಟ್ ಅಲ್ಲಿ ಬಂದಾಗ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ನಿಮಗೆ ಹೀಗೇನೆ ಕ್ವಶನ್ಸ್ ಕೇಳ್ಬಿಡ್ತಾನೆ. ಸೊ ಕ್ಲಿಯರ್. ಹಾಗಾಗಿ ಇದು ಎರಡನೇ ಟಾಪಿಕ್ ಏನು ಡಿಸ್ಕಸ್ ಮಾಡಿದ್ವಿ, ಬಹುತೇಕ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳುವಂತಹ ಏರಿಯಾ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. 2024 ಅನ್ನ ಒಂಟೆಗಳ ವರ್ಷ ಅಂತ ಹೇಳಿ ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳೋ ಸಾಧ್ಯತೆ ಇರುತ್ತೆ.
2024ನ ಯಾವ ವರ್ಷ ಅಂತೇಳಿ ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿದೆ ಅಂತ ಕೇಳಿದ್ರೆ 2024ನ ವಿಶ್ವಸಂಸ್ಥೆ ಇಯರ್ ಆಫ್ ಕ್ಯಾಮಿಲಿಡೀಸ್ ಅಂತ ಕರೀತಾರೆ, ಒಂಟೆಗಳ ವರ್ಷ ಅಂತ ಹೇಳಿ ಕರೆದಿದ್ದಾರೆ 2024ನ. ಇದನ್ನ ಡೈರೆಕ್ಟ್ ಎಕ್ಸಾಮ್ ಕ್ವಶನ್ಸ್ ಕೇಳ್ಬೋದು. ಹಾಗೆ ಕ್ಯಾಮಿಲೇಟ್ಗಳಂದು ಅಂತಂದ್ರೆ ಯಾವ್ಯಾವುದು ಅಂದ್ರೆ, ಅವರು ಒಂಟೆನ ಒಂಟೆಯ ಜಾತಿಗೆ ಸೇರಿದ ಇತರೆ ಪ್ರಾಣಿಗಳಲ್ಲ, ಫಾರ್ ಎಕ್ಸಾಂಪಲ್ ಲಾಮಾ, ಅಲ್ಪಾಕಸ್, ವಿಕುನಾಸ್, ಬ್ಯಾಕ್ಟೀರಿಯನ್ ಒಂಟೆಗಳು, ಬ್ಯಾಕ್ಟೀರಿಯನ್ ಕ್ಯಾಮೆಲ್ಸ್, ಡೊಮೆಡರಿ, ಗೊನಾಕೋ. ಗೊನಾಕೋ ಬರೋದು ಸೌತ್ ಅಮೆರಿಕಾದಲ್ಲಿ, ಲಾಮಾ ರೀತಿಯಲ್ಲೇ ಬರ್ತಾವೆ ಸೌತ್ ಅಮೆರಿಕಾದಲ್ಲಿ, ಲಾಮಾನು ಕೂಡ ಬರೋದಲ್ಲಿ ಸೌತ್ ಅಮೆರಿಕಾದಲ್ಲಿ. ಅದೇ ಥರ ಬಂದರೆ ಡ್ರೊಮೆಡರಿಗಳು ಬರೋದಲ್ಲಿ ಅಂತ ಹೇಳಿದ್ರೆ ಅರೇಬಿಯನ್ ಕಂಟ್ರೀಸಲ್ಲಿ ಇವೆಲ್ಲ ಈ ಕ್ಯಾಮಲ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಕ್ಯಾಮಲಿಡ್ಗಳಲ್ಲೂ ಇವಾಗ ಎಕಾಲಜಿಕಲ್ ಸಿಸ್ಟಮಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಬರ್ತವೆ. ಹಾಗಾಗಿ 2024ನ ಕ್ಯಾಮಲಿಡ್ ಅಥವಾ ಒಂಟೆಗಳ ವರ್ಷ ಅಂತ ಹೇಳಿ ಆಚರಣೆಯನ್ನು ಮಾಡ್ತಿದೆ ವಿಶ್ವಸಂಸ್ಥೆ. ಹಾಗಿದ್ರೆ ಇದನ್ನು ಡಿಕ್ಲೇರ್ ಮಾಡಿದ್ದು ಯಾವಾಗ, ಯಾರು ಡಿಕ್ಲೇರ್ ಮಾಡಿದ್ದು ಅಂತ ಕೇಳ್ತಾರೆ. ಸೊ ಯುಎನ್ ಜನರಲ್ ಅಸೆಂಬ್ಲಿಯಿಂದ ಈ ಉಪಕ್ರಮವನ್ನು FAO ವೆರಿ ಇಂಪಾರ್ಟೆಂಟ್, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಶಿಫಾರಸ್ತಿನ ಮೇರೆಗೆ ಈ ಒಂದು ಒಂಟೆಗಳ ವರ್ಷವನ್ನು 2024ನ ಒಂಟೆಗಳ ವರ್ಷ ಅಂತ ಹೇಳಿ ಡಿಕ್ಲೇರ್ ಮಾಡಿ, ಯಾರ ಆದೇಶದ ಮೇರೆಗೆ, ಯಾರ ರೆಕಮೆಂಡೇಶನ್ ಆರದ ಮೇರೆಗೆ, ಯಾವುದು FAO. ಅರ್ಥ ಆಗ್ತಿಲ್ಲ, FAO ಯುಎನ್ ಜನರಲ್ ಅಸೆಂಬ್ಲಿಯಿಂದ ಈ ಉಪಕ್ರಮವನ್ನ FAO ಅವರು ಅಂತಂದ್ರೆ ಯಾವುದು, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಏನಿದೆ, ಇವರ ಒಂದು ಆದೇಶದ ಮೇರೆಗೆ 2024ನ ವಿಶ್ವಸಂಸ್ಥೆ ಒಂಟೆಗಳ ವರ್ಷ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಿದೆ. ಸೊ ಕ್ಲಿಯರ್. ಹಾಗಿದ್ರೆ ಈ ಯುನೈಟೆಡ್ ನೇಷನ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದ್ರೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನಿದೆ ಇದು ಸ್ಟಾರ್ಟ್ ಆಗಿದ್ದು 24 ಅಕ್ಟೋಬರ್ 1945. ನೋಡಿ, ಆರಾಮ್ಸ್ ಎಕ್ಸಾಮ್ ಕ್ವೆಶನ್ಸ್ ಕೇಳ್ಬಿಡ್ತಾರೆ. ಇಂಥ ಕಡೆ 24 ಅಕ್ಟೋಬರ್ 1945ರಲ್ಲಿ ಇದನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಕೇಂದ್ರ ಕಚೇರಿ ಬರೋದಲ್ಲಿ ನ್ಯೂಯಾರ್ಕ್ ಅಲ್ಲಿ, ಇದರ ಕೇಂದ್ರ ಕಚೇರಿ ಎಲ್ಲಿದೆ, ನ್ಯೂಯಾರ್ಕ್. ಸೊ ಯುಎನ್ ಅಥವಾ ವಿಶ್ವಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಬರುತ್ತೆ ನ್ಯೂಯಾರ್ಕ್ ಅಲ್ಲಿ. ಭಾರತ ಯುಎನ್ ಅನ್ನು ಸೇರ್ಪಡೆ ಆಗಿದ್ದು ಯಾವಾಗ, ಭಾರತ ಯುಎನ್ ಆಗಿ ಮೆಂಬರ್ಶಿಪ್ ನ ಪಡ್ಕೊಂಡಿದ್ದು ಯಾವಾಗ ಅಂತ ಕೇಳಿದ್ರೆ, ಅಕ್ಟೋಬರ್ 30, 1945. ಅಕ್ಟೋಬರ್ 30, 1945ರಲ್ಲಿ ಭಾರತ ಸೇರ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ಸೇರ್ಕೊಂಡಿದ್ದು ಯಾವುದು, ಸೊ ಸುಡಾನ್, ಸೌತ್ ಸುಡಾನ್ ಡಿವೈಡ್ ಆಗುತ್ತಲ್ಲ, ಸೊ ಸುಡಾನ್ ರಾಷ್ಟ್ರ 2011ರಲ್ಲಿ ಇದರ ಕೊನೆಯ ರಾಷ್ಟ್ರವಾಗಿ ಜಾಯ್ನ್ ಆಗುತ್ತೆ. ಇವಾಗ ಒಟ್ಟು ಬಂದಾಗ ನಿಮಗೆ 193 ಮೆಂಬರ್ ಕಂಟ್ರೀಸ್ಗಳನ್ನು ನೋಡ್ತಾ ಹೋಗ್ತೀವಿ ವಿಶ್ವಸಂಸ್ಥೆಯಲ್ಲಿ. ಸೊ ಕ್ಲಿಯರ್. ಸೊ ನಿಮ್ಗೆ 2023ವರೆಗೂ ಕೂಡ ಟೋಟಲ್ ಬಂದಾಗ 193 ಕಂಟ್ರೀಸ್ ಇವೆ ಇಲ್ಲಿ ವಿಶ್ವಸಂಸ್ಥೆಯಲ್ಲಿರುವಂತಹ ಮೆಂಬರ್ ಕಂಟ್ರಿಗಳು. ಇದರ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಫೈರ್ ಆಗುತ್ತೆ, ಹಾಗಾಗಿ ನೀವು ಇದನ್ನ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಏನಿದೆ ನೆಕ್ಸ್ಟ್ ಟಾಪಿಕ್, ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿವಿ ತೆಲಂಗಾಣ. ಏನು ತೆಲಂಗಾಣದಲ್ಲಿ ಕೇಂದ್ರದ ಸಮ್ಮಕ್ಕ ಸಾರಕ ಕೇಂದ್ರೀಯ ಬುಡಕಟ್ಟು ವಿವಿಯನ್ನ ಸ್ಥಾಪನೆ ಮಾಡಕ್ ಹೊರಟಿದೆ. ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಡೈರೆಕ್ಟ್ ಎಕ್ಸಾಮ್ ಕ್ವೆಶನ್ಸ್ ಕೇಳ್ಬೋದು. ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಮ್ಮಕ್ಕ ಸಾರಕ ಕೇಂದ್ರೀಯ ಬುಡಕಟ್ಟು ವಿವಿನ ಸ್ಥಾಪನೆ ಮಾಡಕೊಟ್ಟಿದೆ ಅಂತ ಕೇಳಿದ್ರೆ, ಇಲ್ಲಿ ತೆಲಂಗಾಣದಲ್ಲಿ ಮಾಡಕೊಟ್ಟಿದೆ. ಹಾಗಿದ್ರೆ ಇದನ್ನು ಯೂನಿವರ್ಸಿಟಿ ಆಕ್ಟ್ ಇದೆ, ಕೇಂದ್ರೀಯ ವಿಶ್ವವಿದ್ಯಾಲಯ ಆಕ್ಟ್ 2009. ಸೊ ಯಾವುದು, ಸೆಂಟ್ರಲ್ ಯೂನಿವರ್ಸಿಟಿ ಆಕ್ಟ್ 2009. ಈ ಸೆಂಟ್ರಲ್ ಯೂನಿವರ್ಸಿಟಿ ಆಕ್ಟ್ 2009 ಏನಿದೆ, ಇದಕ್ಕೆ ತಿದ್ದುಪಡಿಯನ್ನು ಮಾಡಿ, ಇದಕ್ಕೊಂದು ಅಮೆಂಡ್ಮೆಂಟ್ ಅನ್ನ ಮಾಡಿ, ಯಾವುದು ಕೇಂದ್ರೀಯ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆ 2023ನ ಲೋಕಸಭೆಯಲ್ಲಿ ಮಂಡನೆಯನ್ನು ಮಾಡ್ತಾರೆ. ಹಾಗಿದ್ರೆ ಈ ಒಂದು ತಿದ್ದುಪಡಿ ಮಸೂದೆಯನ್ನ ಯಾವಾಗ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದು ಅಂತಂದ್ರೆ, ಯಾವುದು ಡಿಸೆಂಬರ್ 7ನೇ ತಾರೀಕು. ಆಯ್ತು, ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ದು ಯಾವಾಗ, ಡಿಸೆಂಬರ್ 13ನೇ ತಾರೀಕು. ತಿದ್ದುಪಡಿ ಮಸೂದೆ ಎರಡರಲ್ಲೂ ಕೂಡ ಅಪ್ರೂವಲ್ ಸಿಗ್ತಾ ಬರುತ್ತೆ. ಇದಾದ್ಮೇಲೆ ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿವಿ ಸ್ಥಾಪನೆಗೆ ಒತ್ತನ್ನು ನೀಡಿದಾಗ ಆಗುತ್ತಿಲ್ಲ. ಹಾಗೆ ಉದ್ದೇಶ ಏನು, ಸಮ್ಮಕ್ಕ ಸಾರಕ ಕೇಂದ್ರೀಯ ವಿವಿಯನ್ನ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಬಂದಾಗ ಇಲ್ಲಿ ಯಾವುದಕ್ಕೆ ತಿದ್ದುಪಡಿ ಮಾಡಿರೋದು, ಕೇಂದ್ರೀಯ ವಿಶ್ವವಿದ್ಯಾಲಯ ಕಾಯ್ದೆ 2009ನ್ನ ತಿದ್ದುಪಡಿ ಮಾಡುವ ಮುಖಾಂತರ ಈ ಸಮ್ಮಕ್ಕ ಸಾರಕ ಬುಡಕಟ್ಟು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ ತೆಲಂಗಾಣದಲ್ಲಿ. ಹಾಗೆ ಏನು ಉದ್ದೇಶ ಇದರದ್ದು, ಉದ್ದೇಶ ಏನು, ಈ ಬುಡಕಟ್ಟು ಕಲೆಗಳನ್ನ ಪ್ರೋತ್ಸಾಹ ಮಾಡಲಿಕ್ಕೆ, ಹೌದಲ್ಲ, ಅಲ್ಲ, ಅವ್ರ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳಿಕ್ಕೆ, ಪದ್ಧತಿಗಳನ್ನ, ಅವ್ರ ಕಸ್ಟಮ್ಸ್ ಅನ್ನ ನೆಸ್ಟ್ ಎದುರಿಸ ತಗೊಂಡು ಹೋಗ್ಲಿಕ್ಕೆ, ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಮಾಡಲಿಕ್ಕೆ, ತಾಂತ್ರಿಕ ಪ್ರಗತಿಯನ್ನ ವರ್ಗದವರು ಸಾಧಿಸ್ಲಿಕ್ಕೆ, ಜೊತೆಗೆ ಇವರೆಲ್ಲರಿಗೂ ಕೂಡ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಸಂಶೋಧನೆಯಲ್ಲಿ ಭಾಗವಹಿಸಲಿ ಅಂತ ಹೇಳಿ ಈ ಒಂದು ಯೂನಿವರ್ಸಿಟಿಯನ್ನ ಕೇಂದ್ರ ಸರ್ಕಾರ ತೆಲಂಗಾಣದಲ್ಲಿ ಮಾಡಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನಂತೂ ಎಕ್ಸಾಮಲ್ಲಿ ಬಹುತೇಕ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ, ಹೌದಲ್ಲ. ಇದಕ್ಕೆ ಆಂಧ್ರಪ್ರದೇಶ ಮರು ಸಂಘಟನೆ ಕಾಯ್ದೆ 2014ರ ಅಡಿಯಲ್ಲಿ
2014 ಯಾಕಂದ್ರೆ 2014ರಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಡಿವೈಡ್ ಮಾಡಿ ತೆಲಂಗಾಣವನ್ನು 2014ರಲ್ಲಿ ಪ್ರತ್ಯೇಕ ರಾಜ್ಯವಾಗಿ ಮಾಡ್ತೀವಿ. ಸೊ ಅದರ ಅಡಿಯಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡೋದು ಕಡ್ಡಾಯವಾಗಿರುತ್ತೆ. ಯಾಕಂದರೆ 2014ರಲ್ಲಿ ಏನು ಸ್ಟೇಟ್ ಡಿವೈಡ್ ಆಗುತ್ತಲ್ಲ, ಸ್ಟೇಟು ಡಿವೈಡ್ ಆದಾಗ ತೆಲಂಗಾಣದಲ್ಲಿ ಒಂದು ಪ್ರತ್ಯೇಕವಾಗಿರುವಂಥ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅನ್ನೋದು 2014ರ ಕಾಯ್ದೆಯಲ್ಲಿ ಇರುತ್ತೆ. ಅದರ ಭಾಗವಾಗಿಯೇ ಈ ಒಂದು ವಿಶ್ವವಿದ್ಯಾಲಯವನ್ನು ಎಲ್ಲಿ ತೆಲಂಗಾಣದಲ್ಲಿ ಸ್ಥಾಪನೆಯನ್ನು ಮಾಡ್ತಿರುತ್ತೆ. ಸೊ ಕ್ಲಿಯರ್ ಹಾಗಿದ್ರೆ ಇಲ್ಲಿ ಸಮ್ಮಕ್ಕ ಸಾರಕ್ಕ ಅಂತ ಹೇಳಿದ್ದಾರೆ. ಈ ಸಮ್ಮಕ್ಕ ಸಾರಕ್ಕ ಅಂದ್ರೆ ಯಾರು? ಇವ್ರಿಗೆ ಅಲ್ಲಿದ್ದಂಥ ಬುಡಕಟ್ಟು ಜನಾಂಗ 13th century ಹದಿಮೂರನೇ ಶತಮಾನದಲ್ಲಿ ಇದ್ದಂತಹ ಸಮ್ಮಕ್ಕ ಸಾರಕ್ಕ ಅವರು ಅಮ್ಮ ಮತ್ತೆ ಮಗಳು. ಸೊ ಇವಳನ್ನ ದೇವರ ಪ್ರತಿರೂಪ ಅಂತಾನೆ ಹೇಳಿ ಪೂಜೆಯನ್ನ ಮಾಡ್ತಿರ್ತಾರೆ. ಯಾಕಂತಂದ್ರೆ 13th century ಬಂದಾಗ ಕಾಕತೀಯ ಕಿಂಗ್ಡಮ್ ಬರ್ತಾಗುತ್ತೆ, ಕಾಕತೀಯ ರಾಜವಂಶ. ಆ ಕಾಕತೀಯ ರಾಜವಂಶದ ಪ್ರತಾಪ ರುದ್ರ ಏನಿರ್ತಾನೆ, ಇವನ ವಿರುದ್ಧ ಹೋರಾಟವನ್ನು ಮಾಡಿದವರು ಸಮ್ಮಕ್ಕ ಮತ್ತೆ ಸಾರಕ್ಕ. ಸೊ ಇದಕ್ಕೋಸ್ಕರನೇ ಇವರೇನ್ ಮಾಡ್ತಾ ಹೋಗ್ತಾರೆ, ಈ ಒಂದು ವಿವಿಗೆ ಇವರ ಹೆಸರನ್ನ ಇಡ್ತಾರೆ. ಆಗಿದ್ರೆ ಸಮ್ಮಕ್ಕ ಸಾರಕ್ಕ ಯಾರ ವಿರುದ್ಧ ಹೋರಾಟ ಮಾಡಿದ್ರು, ಯಾವ ರಾಜಮನೆತನದ ವಿರುದ್ಧ ಅಂತ ಕೇಳ್ಬೋದು. ಯಾವ ರಾಜಮನೆತನದ ವಿರುದ್ಧ ಇಲ್ಲಿ ಹೋರಾಟ ಮಾಡಿದ್ದು ಇವರು ಅಂತ ಕೇಳಿದ್ರೆ, ಕಾಕತೀಯ ಕಿಂಗ್ಡಮ್ ಅಂತ ಕಾಕತೀಯ ರಾಜರ ವಿರುದ್ಧ ಹೋರಾಟ ಮಾಡ್ತಾರೆ. ಯಾವ ರಾಜರ ವಿರುದ್ಧ ಅಲ್ಲಿ ಅಂತ ಕೇಳಿದ್ರೆ ಪ್ರತಾಪ ರುದ್ರ ಯಾವ ಒಂದು ರಾಜವಂಶಕ್ಕೆ ಸೇರಿದನು ಅಂತಾದ್ರೂ ಕೂಡ ಕೇಳ್ಬೋದು. ಇದು ಇಂಡೈರೆಕ್ಟ್ ಕ್ವಶನ್ಸ್ ಬರುವ ಸಾಧ್ಯತೆ ಇರುತ್ತೆ. ಇವೆಲ್ಲ ಆಗಿದೆ ಯಾವಾಗ 13th century ಹೌದಲ್ಲ, ಯಾಕಂದ್ರೆ ಈ ಕಾಕತೀಯ ರಾಜರು ಟ್ಯಾಕ್ಸಸ್ ಏನು ಇವ್ರ ಮೇಲೆ ಹಾಕಿರ್ತಾರಲ್ಲ, ತೆರಿಗೆಯನ್ನು ಜಾಸ್ತಿ ವಿಧಿಸ್ತಿರ್ತಾರಲ್ಲ, ಆ ತೆರಿಗೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ತೆರಿಗೆ ವಿರುದ್ಧ ಈ ಸಮ್ಮಕ್ಕ ಸಾರಕ್ಕ ಅವರು ಯುದ್ಧವನ್ನು ಮಾಡ್ತಾರೆ. ಯಾರ ವಿರುದ್ಧ? ಕಾಕತೀಯ ರಾಜರ ವಿರುದ್ಧ. ಯಾವುದು? ಪ್ರತಾಪ ರುದ್ರನ ವಿರುದ್ಧ ಇವರು ಯುದ್ಧವನ್ನು ಮಾಡ್ತಾರೆ. ಹಾಗಾಗಿ ಇವರು ನಮ್ಮ ರಕ್ಷಣೆ ಮಾಡೋಕ್ಕೆ ಬಂದಿರುವಂತಹ ದೇವರು ಅಂತ ಹೇಳಿ ಇವರೊಬ್ಬನ ಪೂಜೆಯನ್ನು ಮಾಡುತ್ತೆ ಅಲ್ಲಿರುವಂತಹ ಬುಡಕಟ್ಟು ಜನಾಂಗ. ಹಾಗಾಗಿ ಈ ಬುಡಕಟ್ಟು ಜನಾಂಗ ಆರಾಧ ದೈವ ಆಗಿರುವ ಸಮ್ಮಕ್ಕ ಸಾರಕ್ಕ ಅವರ ಹೆಸರನ್ನ ಈ ಒಂದು ಬುಡಕಟ್ಟು ವಿವಿಗೆ ಕೇಂದ್ರ ಸರ್ಕಾರ ಹೇರಡಕ್ಕೆ ಹೊರಟಿದೆ ತೆಲಂಗಾಣದಲ್ಲಿ. ಸೊ ಕ್ಲಿಯರ್. ಏನಾಗ್ರಿ, ಪ್ರತಿ ವರ್ಷನೂ ಕೂಡ ಸಮ್ಮಕ್ಕ ಸರಳಮ್ಮ ಜಾತ್ರಾ ಫೆಸ್ಟಿವಲ್ ಕೂಡ ನಡೆಯುತ್ತೆ. ಸಮ್ಮಕ್ಕ ಸರಳಮ್ಮ ಜಾತ್ರಾ ಫೆಸ್ಟಿವಲ್ ಎಲ್ಲಿ ನಡೀತೆ ಅಂತ ಕೇಳ್ತಾನೆ, ತಮ್ಮಿಡೇರಮ್ಮ ಜಾತ್ರಾ ಫೆಸ್ಟಿವಲ್ ನಡೀತೆ ಅಂತ ಕೇಳ್ತಾನೆ, ತೆಲಂಗಾಣದಲ್ಲಿ ನಡೀತೆ. ಇದನ್ನು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ನ ಕೇಳ್ಬೋದು. ಹಾಗಿದ್ರೆ ಈ ಒಂದು ಕಮ್ಯುನಿಟಿ ಅವರು ಯಾವ ಟೆಂಪಲ್ ಅನ್ನ ಬಿಲ್ಡ್ ಅನ್ನ ಮಾಡಿದ್ದಾರೆ ಅಂದ್ರೆ, ಈ ಸಮ್ಮಕ್ಕ ಮತ್ತು ಸರಳಮ್ಮನಿಗೆ ಈ ಜಾತ್ರೆ ನಡೀತಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಯಾವುದು? ಕೋಯಾ ಕಮ್ಯುನಿಟಿ, ಕೋಯಾ ಟ್ರೈಬ್ ಏನಿದೆ, ಕೋಯಾ ಕಮ್ಯುನಿಟಿ ಟ್ರೈಬ್ ಈ ದೇವಸ್ಥಾನವನ್ನು ಬಿಲ್ಡ್ ಅನ್ನ ಮಾಡಿದೆ. ಸಮ್ಮಕ್ಕ ಸರಳಮ್ಮ ದೇವಸ್ಥಾನವನ್ನ ಕಟ್ಟುತ್ತವರು ಯಾವ ಕಮ್ಯುನಿಟಿ ಅವರು ಅಂತ ಕೇಳ್ತಾರೆ, ಕೋಯಾ ಕಮ್ಯುನಿಟಿ, ಕೋಯಾ ಕಮ್ಯುನಿಟಿ ಅವರು ಇದನ್ನ ಕಟ್ತಾರೆ. ಇಲ್ಲಿ ಬರುವಂತ ರಿವರ್ ಯಾವುದು? ಗೋದಾವರಿ ನದಿ. ಇಲ್ಲಿ ಬರುವಂತ ನದಿ ಯಾವ್ದು ಅಂತ ಕೇಳ್ತಾರೆ, ಗೋದಾವರಿ ನದಿ. ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ, ಭಾರತದ ಅತಿ ಉದ್ದವಾದ ಸಮುದ್ರ ಸೇತುವೆ ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಭಾರತದ ಅತಿ ಉದ್ದವಾದ ಸಮುದ್ರ ಸೇತುವೆ ಅಂತಂದ್ರೆ ಯಾವುದು? ಅಟಲ್ ಸೇತುವೆ. ಈ ಅಟಲ್ ಸೇತುವೆಯನ್ನ ಭಾರತ ಪ್ರಧಾನಿಯವರು 12 ಜನವರಿ 2024 ಯಾವುದನ್ನ, ಮುಂಬೈ ಟ್ರಾನ್ಸ್ ಆರ್ಬರ್ ಲಿಂಕ್ ಅನ್ನ MTHL ಅನ್ನ ಉದ್ಘಾಟನೆ ಮಾಡ್ತಾರೆ. ಹಾಗಿದ್ರೆ ಭಾರತದ ಅತಿ ಉದ್ದವಾದ ಸಮುದ್ರ ಸೇತುವೆಯನ್ನ ಯಾರು ಉದ್ಘಾಟನೆ ಮಾಡಿದ್ದು? ಭಾರತ ಪ್ರಧಾನಿಯವರು. ಯಾವ ದಿನಾಂಕದಂದು? January 12, 2024 ಉದ್ಘಾಟನೆಯನ್ನ ಮಾಡ್ತಾರೆ. ಸೊ ಹಾಗಿದ್ರೆ ಇದು ಮುಂಬೈಯಲ್ಲಿ ಬರ್ತಾ ಹೋಗುತ್ತೆ. ಈ ಸೇತುವೆಗೆ ಅಟಲ್ ಬಿಹಾರಿ ವಾಜಪೇಯಿ ಸೇವಾರಿ ನವಸೇವಾ ಅಟಲ್ ಸೇತು ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಸಂಪೂರ್ಣವಾದ ಹೆಸರೇನು? ಅಟಲ್ ಸೇತುವೆ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಸೇವಾರಿ ನವಸೇವಾ ಅಟಲ್ ಸೇತು ಅನ್ನೋ ಹೆಸರನ್ನ ಇದಕ್ಕೆ ಕೊಟ್ಟಿದ್ದಾರೆ. ಇದು ಭಾರತ ಅತೀ ಉದ್ದವಾಗಿರುವಂತ ಸಮುದ್ರ ಸೇತುವೆ. ಜಗತ್ತಿನ ಎಷ್ಟನೇ ಸ್ಥಾನದಲ್ಲಿ ಪಡ್ಕೊಂಡಿದೆ ಈ ಸೇತುವೆ ಅಂತಂದ್ರೆ, 12th place ಅಲ್ಲಿ ಬರುತ್ತೆ. ಯಾವುದರಲ್ಲಿ? ಸಮುದ್ರ ಸೇತುವೆಯಲ್ಲಿ ಬಂದಾಗ ಭಾರತದಲ್ಲಿ ಇರುವಂತಹ ಅಟಲ್ ಸೇತುವೆ ಪ್ರಪಂಚದಲ್ಲಿ 12ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದಕ್ಕೆ ಓವರ್ಆಲ್ ಆಗಿ ಒಂದು 17,840 crore ಇನ್ವೆಸ್ಟ್ಮೆಂಟ್ ಅನ್ನು ಇದಕ್ಕೆ ಸರ್ಕಾರ ಮಾಡಿದೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ, ಇದು ಆಗಿದ್ರೆ ಸಮುದ್ರ ಮೇಲ್ಗಡೆ ಎಷ್ಟು ಕಿಲೋಮೀಟರ್ಗೂ ರೋಡ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ? ಇಲ್ಲಿ 16.5 kilometer ಅಷ್ಟು, ಮತ್ತೆ ಭೂಭಾಗದ ಮೇಲೆ 5.5 kilometer ಅಷ್ಟು, ಅರೌಂಡ್ ಒಂದು 21.8 kilometer ಅಷ್ಟು, ಒಂದು ಅರೌಂಡ್ ಎಷ್ಟು 21.8 kilometer ಅಷ್ಟು ಉದ್ದವನ್ನು ಹೊಂದಿರುವಂತಹ ಒಂದು ಸೇತುವೆ ಈ ಅಟಲ್ ಸೇತುವೆ. ಇದು ಭಾರತ ಅತಿ ಉದ್ದವಾಗಿರುವ ಸಮುದ್ರ ಸೇತುವೆ ಆಗಿದೆ. ಸಾಮಾನ್ಯವಾಗಿ ಈ ಸೇತುವೆ ನಿರ್ಮಾಣಕ್ಕೆ ಏನು ಉಕ್ಕನ್ನು ಬಳಕೆ ಮಾಡಿದ್ರು, ಇದು ಎಫಿಲ್ ಟವರ್ಗಿಂತನೂ ಕೂಡ 17 times ಹೆಚ್ಚಾಗಿರೋದು ನೋಡ್ತಾ ಹೋಗ್ತೀವಿ. ಎಫಿಲ್ ಟವರ್ಗಿಂತನೂ ಕೂಡ 17 times ಹೆಚ್ಚಿದ್ದು ಬಳಕೆಯನ್ನು ಮಾಡ್ಕೊಂಡಿದ್ರೆ ಉಕ್ಕನ್ನು ಇದರಲ್ಲಿ. ಜೊತೆಗೆ ಇದು ಎಲ್ಲಿದೆ, ಎಲ್ಲ ಕನೆಕ್ಟ್ ಮಾಡ್ತಾ ಹೋಗುತ್ತೆ? ಮುಂಬೈನ ಸೇವ್ರಿಯಿಂದ ಸೊ ರಾಯ್ಗಢದ ನವಾಸೇವಾವರೆಗೆ ಇದು ಕನೆಕ್ಟನ್ನು ಮಾಡುತ್ತೆ. ಸೊ ಮುಂಬೈನ ಸೇವ್ರಿಯಿಂದ ರಾಯ್ಗಢದ
ನವಸೇವಾಗೆ ಕನೆಕ್ಟ್ ಮಾಡುವಂತಹ ಒಂದು ಸಮುದ್ರ ಸೇತುವೆ ಇದಾಗಿರುತ್ತೆ. ಈ ಸೇತುವೆ ಪ್ಲಾನ್ ಸ್ಟಾರ್ಟ್ ಮಾಡಿದ್ದು 2016 2016 ಸ್ಟಾರ್ಟ್ ಮಾಡ್ತಾರೆ ಈಗಿನ ಪ್ರಧಾನಮಂತ್ರಿಯವರೇ, ಮತ್ತೆ 2024 ಇದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಸಾಮಾನ್ಯವಾಗಿ ಇದು ಬಂದಾಗ 6 ಪಥದ ಒಂದು ರಸ್ತೆ ಮಾರ್ಗ, ಇದರಲ್ಲಿ 100 ಕಿಲೋಮೀಟರ್ ವೇಗದ ಮಿತಿಯನ್ನು ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ಏನು ಅಂತಂದರೆ ಬೈಕ್ ಆಗ್ಬೋದು, ಆಟೋ ಆಗ್ಬೋದು, ಬೇರೆದು ಇವೆಲ್ಲನೂ ಕೂಡ ಬೈಕ್, ಆಟೋ, ಟ್ರ್ಯಾಕ್ಟರ್ ಈ ಥರ ಕೂಡ ಹೋಗ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಕ್ಲಿಯರ್. ಹಾಗಾಗಿ ಇಲ್ಲಿ ಬೈಕಿಗೆ ಅವಕಾಶ ಇದೆಯಾ? ಇಲ್ಲ. ಟ್ರ್ಯಾಕ್ಟರ್ಗೆ ಅವಕಾಶ ಇದೆಯಾ? ಇಲ್ಲ. ಆಟೋ ಹೋಗೋ ರಿಕ್ಷಾಗಳು ಹೋಗ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಕಾರುಗಳನ್ನು ಮಿತಿ ಎಷ್ಟು ಇಟ್ಕೊಂಡಿರ್ತಾರೆ, ವೆಹಿಕಲ್ ಮಿತಿ ಇಲ್ಲ ಅಂದರೆ 100 ಕಿಲೋಮೀಟರ್ ವೇಗದಲ್ಲಿ ಹೋಗಬೇಕು ಅಂತ ಇದು ಹೇಳಿರ್ತಾರೆ. ಹಾಗಿದ್ರೆ ಇದನ್ನ ಎಕ್ಸಾಮ್ ಕ್ವಶನ್ಸ್ ಕೇಳ್ಬೋದು ನಮಗೆ. ಹೌದಲ್ಲ, ಯಾವುದು ಭಾರತದ ಅತಿ ಉದ್ದವರ ಸಮುದ್ರ ಸೇತುವೆ ಯಾವುದು ಅಂತ. ಇದು ಸಂಬಂಧಪಟ್ಟದ್ದು ಇನ್ಯಾವುದಾದ್ರು ಕ್ವಶನ್ಸ್ ಕೇಳ್ಬೋದಾ? ಹೌದು. ಯಾವ ಥರ ಕೇಳ್ತಾರೆ ಅಂದರೆ, ಭಾರತದಲ್ಲಿ ಇರುವಂತಹ ಅತ್ಯಂತ ಉದ್ದವಾದ ನದಿಯ ಸೇತುವೆ ಯಾವುದು? ಇದು ಸಮುದ್ರ ಸೇತುವೆ ಆಯಿತು. ನೆಕ್ಸ್ಟ್ ಯಾವ್ದು ಕೇಳ, ಭಾಳ ಅತಿ ಉದ್ದವಾದ ನದಿಯ ಸೇತುವೆ, ಲಾಂಗೆಸ್ಟ್ ರಿವರ್ ಇನ್ ಬ್ರಿಡ್ಜ್ ಯಾವುದು ಅಂತ ಕೇಳಿದ್ರೆ, ಭಾಳ ಅತಿ ಉತ್ತಮವಾದಂತಹ ನದಿಯ ಸೇತುವೆ ಯಾವುದು ಅಂತಂದ್ರೆ ಭೂಪೇನ್ ಹಜಾರಿಕಾ ಸೇತುವೆ ಅಥವಾ ಧೋಲಾ ಸಾದಿಯ ಬ್ರಿಡ್ಜ್ ಅಂತ ಕರ್ತಾ ಹೋಗುತ್ತೆ. ಧೋಲಾ ಸಾದಿಯ ಬ್ರಿಡ್ಜ್ ಅಥವಾ ಭೂಪೇನ್ ಹಜಾರಿಕಾ ಸೇತುವೆ, ಇದು ಬ್ರಹ್ಮಪುತ್ರ ನದಿಗೆ ಇರುವಂತಹ ಲೋಹಿತ್ ರಿವರ್ ಅಂತ ಬರುತ್ತೆ, ಬ್ರಹ್ಮಪುತ್ರ ರಿವರ್ಗೆ ಟ್ರಿಬ್ಯೂಟರಿ. ಈ ಲೋಹಿತ್ ರಿವರ್ಗೆ ಈ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾವುದನ್ನ? ಭೂಪೇನ್ ಹಜಾರಿಕಾ ಸೇತುವೆ ಅಥವಾ ಧೋಲಾ ಮತ್ತು ಸಾದಿಯನ್ನು ಕನೆಕ್ಟ್ ಮಾಡುವಂತಹ ಒಂದು ಸೇತುವೆ. ಹಾಗಾಗಿ ಇದನ್ನು ನಾವು ಧೋಲಾ ಸಾದಿಯ ಬ್ರಿಡ್ಜ್ ಅಂತ ಕರಿತಾ ಹೋಗ್ತೀವಿ. ಅಥವಾ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶವನ್ನು ಕನೆಕ್ಟ್ ಮಾಡುವಂತಹ ಸೇತುವೆ ಯಾವುದು? ಧೋಲಾ ಸಾದಿಯ ಬ್ರಿಡ್ಜ್. ಇದ್ರ ಮೇಲೆ ಇದನ್ನು ಕೂಡ ಎಕ್ಸಾಮ್ ಕ್ವಶನ್ಸ್ ಅನ್ನ ಕೇಳ್ಬೋದು. ನಿಯರ್ಲಿ ಇದು 9.1 ಕಿಲೋಮೀಟರ್ ಉದ್ದವನ್ನು ಹೊಂದಿತ್ತು. ಎಷ್ಟು? 9.1 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂಥದ್ದು ಈ ಒಂದು ಬ್ರಿಡ್ಜ್, ಧೋಲಾ ಸಾದಿಯ ಬ್ರಿಡ್ಜ್. ಎಷ್ಟೋ ಸಲ ಎಕ್ಸಾಮ್ ಕ್ವಶನ್ಸ್ ಆಗಿದೆ, ಬಹುತೇಕ ಇದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡುವ. ಇದ್ಬಿಟ್ರೆ ವಿಶ್ವದ ಅತಿ ಎತ್ತರದ ಮೋಟಾರು ರಸ್ತೆಗಳಲ್ಲಿದೆ, ಇದು ಆಲ್ರೆಡಿ PSL ಕ್ವಶನ್ಸ್ ಆಗಿದೆ ಒಂದ್ಸರಿ. ವಿಶ್ವದ ಅತಿ ಎತ್ತರದ ಮೋಟಾರ್ ವೆಹಿಕಲ್ಗಳ ರಸ್ತೆ ನಿಮಗೆ ಲಡಕ್ಕಲ್ಲಿ ಬರುವಂಥ ಉಮ್ಲಿಂಗ್ಲಾ ಪಾಸ್ ಅಲ್ಲಿ ಇದೆ. ಯಾವುದು? ಉಮ್ಲಿಂಗ್ಲಾ ಪಾಸ್. ಈ ಉಮ್ಲಿಂಗ್ಲಾ ಪಾಸ್ ಅಲ್ಲಿ ಉಮ್ಲಿಂಗ್ಲಾ ರಸ್ತೆ ಮಾರ್ಗ ಇದ್ರೆ ಪ್ರಪಂಚದ ಅತಿ ಎತ್ತರದ ಮೋಟಾರ್ ವೆಹಿಕಲ್ಗಳ ರಸ್ತೆ. ನಿಯರ್ಲಿ ಇದು 19,302 ಅಡಿಗಳ ಎತ್ತರದಲ್ಲಿ ಇರುವಂತದ್ದು. ಈ ಒಂದು ಎಲ್ಲಿ? ಉಮ್ಲಿಂಗ್ಲಾ ಪಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ರೋಡನ್ನು ನಾವು ಉಮ್ಲಿಂಗ್ಲಾ ರಸ್ತೆ ಮಾರ್ಗ ಅಂತ ಕರೀತಾರೆ. ಪ್ರಪಂಚ ಅತಿ ಎತ್ತರದ ಮೋಟಾರ್ ವೆಹಿಕಲ್ಗಳ ರಸ್ತೆಯಲ್ಲಿ ಬರುತ್ತೆ, ಅಂದರೆ ಉಮ್ಲಿಂಗ್ಲಾ ಪಾಸ್ ಅಲ್ಲಿ ಬರುತ್ತೆ, ಲಡಾಖ್ ಅಲ್ಲಿ. ನೆಕ್ಸ್ಟ್ ಬೋಗಿಬಿಲ್ ಸೇತುವೆ. ಭಾರತದ ಅತಿ ಉದ್ದವಾದ ರೈಲ್ವೆ ಸೇತುವೆ ಯಾವುದು ಅಂತ ಕೇಳಿದ್ರೆ, ಭಾರತ ಅತಿ ಉದ್ದವಾದ ರೈಲ್ವೆ ಸೇತುವೆ ಯಾವುದು? ಬೋಗಿಬಿಲ್ ಬ್ರಿಡ್ಜ್. ಬೋಗಿಬಿಲ್ ಬ್ರಿಡ್ಜ್ ಇದು ಯಾವ ನದಿಗೆ ಇದೆ? ಬ್ರಹ್ಮಪುತ್ರ ರಿವರ್ಗೆ ಇರುವಂಥದ್ದು. ಇದು ನಿಯರ್ಲಿ 4.9 ಕಿಲೋಮೀಟರ್ಷ್ಟು ಉದ್ದವನ್ನು ಇದು ಹೊಂದಿದೆ. ಈ ಎರಡನೇ ಅತಿ ಉದ್ದವಾದ ರೈಲ್ವೆ ಸೇತುವೆ ಯಾವುದು ಅಂತ ಹೇಳಿದ್ರೆ, ಕೇರಳದಲ್ಲಿ ಬರುವಂತಹ ವೆಂಬನಾಡು ಲೇಕ್ ಏನ್ ಮಾಡುತ್ತೆ, ವೆಂಬನಾಡು ಲೇಕಿಗೆ ಇರುವಂತಹ ಸೇತುವೆ ಭಾರತದ ಅತಿ ಉದ್ದವಾದ ಎರಡನೇ ರೈಲ್ವೆ ಆಗಿರುತ್ತೆ. ನಿಯರ್ಲಿ ಇದು 4.6 ಅಥವಾ 4,620 ಮೀಟರ್ಷ್ಟು ಉದ್ದವನ್ನ ಈ ಸೇತುವೆ ಹೊಂದಿರುತ್ತೆ. ಸೊ ಕ್ಲಿಯರ್. ಈ ತರ ಫ್ಯಾಕ್ಟ್ಸ್ಗಳ ಮೇಲೆ ಬಹುತೇಕ ಕ್ವಶನ್ಸ್ಗಳು ಕೇಳುವ ಸಾಧ್ಯತೆ ಇರುತ್ತೆ. ಹೌದಲ್ಲ, ಇಷ್ಟು ಕೂಡ ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ. ಇದಕ್ಕೆ ಜೊತೆಗೆ ಸಂಬಂಧಪಟ್ಟಂತಷ್ಟು MCQs ನೋಡ್ತಾ ಹೋಗೋಣ. ಇದರ ನೀವು ಆನ್ಸರ್ನ ಕೊನೆಯಲ್ಲಿ ನೀವು ಹಾಕ್ತಾ ಬರ್ಬೋದು. ಇದ್ರ ಜೊತೆಗೆ NCCA VA ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಜೊತೆಗೆ 402 ಏನು PSA ಕಾಲ್ ಮಾಡಿದ್ದೇನೆ, ಅದಕ್ಕೂ ಕೂಡ ಟೆಟ್ ಸೀರೀಸ್ ಸ್ಟಾರ್ಟ್ ಮಾಡಿದೀವಿ. ಯಾರು ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. ಇಲ್ಲಿ ನಿಮಗೆ ಪ್ರಿಯಾರಿಟಿ ವೈಸ್ ಎಕ್ಸಾಮ್ಗೆ ಏನು ಬೇಕು ಅಷ್ಟನ್ನು ಫೋಕಸ್ ಮಾಡ್ತಾ ಹೋಗ್ತೀವಿ. Paper 1 ಮತ್ತು Paper 2. ಇವನ್ PSA ಟೆಟ್ ಸೀರೀಸ್ ತಗೊಳ್ತೀವಿ ಅಂದ್ರೂ ಕೂಡ ನಿಮಗೆ Paper 1 Paper 2 ಎರಡು ಕೂಡ ಟೆಟ್ ಸೀರೀಸ್ ಇರ್ತಾ ಬರುತ್ತೆ. ನಾವು ಒಂದು ಕಡಿಮೆ ಪ್ರೈಸಲ್ಲಿ ಇದನ್ನು ಮಾಡ್ತಾ ಇರ್ತಾರೆ. ಇಂಟ್ರೆಸ್ಟ್ ಇದ್ರೆ ನೀವು ಕಡೆ ಕಾಣುವಂಥ ನಂಬರ್ಗೆ ನೀವು ಡಯಲ್ ಮಾಡ್ಬೋದು. ಇಲ್ಲಿ MCQs ನೋಡ್ತಾ ಹೋಗೋಣ. ಇವತ್ತು ಡಿಸ್ಕಸ್ ಮಾಡೋ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಭಾರತದಲ್ಲಿ ಮೊದಲ ಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೊ ಭಾರತದ ಮೊದಲ ಕವಿ ಅಂತ ಯಾರನ್ನ ಕರಿತಿದ್ದೀವಿ ಅಂತ, ಆಪ್ಷನ್ ಕಲ್ಕಿ, ವಾಲ್ಮೀಕಿ, ವೇದವ್ಯಾಸ, ತೊಳ್ಕಪ್ಪಿಯರ್. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ವರ್ಷದಲ್ಲಿ ರವೀಂದ್ರ ಟಾಗೂರ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದರು? 1900 ಅಂತ ಕೊಟ್ಟಿದ್ದೀವಿ, 1913 ಅಂತ ಕೊಟ್ಟಿದ್ದೀವಿ, 1914, 1915. ಇದರಲ್ಲಿ ಯಾವುದು ಆನ್ಸರ್ ಅಂತ ಕಮೆಂಟನ್ನು ಮಾಡಿ. ಇದಾದಮೇಲೆ ಇನ್ನು ವಿಶ್ವಸಂಸ್ಥೆಯ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯ ದಿನ ಅಂತ ಯಾವುದನ್ನು ಗುರುತು ಮಾಡ್ಕೊಂಡಿದ್ದೀವಿ? ಇದು ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇದು ಕಮೆಂಟ್ ಮಾಡಿ ಆನ್ಸರ್. September 10, October 10, November 10, December 10, ಇದರಲ್ಲಿ ಯಾವುದು ಅಂತ ಆನ್ಸರ್ ಮಾಡಿ. ಇನ್ನು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಎಷ್ಟು ಅವಧಿಗೆ ಆಯ್ಕೆ ಆಗುತ್ತಾರೆ? ಆಪ್ಷನ್ A 3 ಮತ್ತು 70 ವರ್ಷ, 3 ವರ್ಷ ಅಥವಾ 70 ವರ್ಷಗಳು, 4 ವರ್ಷ ಅಥವಾ 75 ವರ್ಷಗಳು, 5 ವರ್ಷ ಅಥವಾ 70 ವರ್ಷಗಳು, 6 ವರ್ಷ ಅಥವಾ 75 ವರ್ಷಗಳು ಆಪ್ಷನ್ಸ್. ಇದರಲ್ಲಿ ಸರಿಯಾಗಿರೋದು ಯಾವುದು ಅಂತಲೂ ಕೂಡ ನೀವು ಆನ್ಸರ್ ಮಾಡಿ. ನೆಕ್ಸ್ಟ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದ್ವಿ? ರಂಗನಾಥ್ ಮಿಶ್ರಾ, ಅರುಣ್ ಕುಮಾರ್ ಮಿಶ್ರಾ, HL ದತ್ತು, SRajendra Babu. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದೀವಿ? ಆಪ್ಷನ್ A L. ನಾರಾಯಣಸ್ವಾಮಿ, B. ಶ್ರೀನಿವಾಸ್, ಸುರೇಶ್ ತೆಂಡೂಲ್ಕರ್, ನೆಕ್ಸ್ಟ್ SR ನಾಯಕ್. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಈ ಥರ ಬಂದಾಗ ನೆಕ್ಸ್ಟ್ ಯಾವುದು?
ಇಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗವು ಯಾವಾಗ ರಚನೆಯಾಯಿತು? ಆಪ್ಷನ್ ಎ 23/7/2007, 24/7/2007, 25/7/2007, 26/7/2007. ಇದರಲ್ಲಿ ಯಾವುದು ಅಂತ ಕಮೆಂಟ್ ಮಾಡಿ. ಇದಾದ್ಮೇಲೆ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪಿಸಲು ಯೋಚಿಸಲಾಗಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಒಡಿಶಾ, ಗುಜರಾತ್ ಮತ್ತು ತೆಲಂಗಾಣ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಕ್ವಶನ್ಸ್ ಆಗ್ಬೋದು. ನೆಕ್ಸ್ಟ್ ನೋಡ್ತಾವಣ, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಹಾಗೂ ಸರಿಯಾದ ಉತ್ತರವನ್ನು ಆರಿಸಿ. ಭಾರತ ಅತಿ ಉದ್ದವಾದ ಸಮುದ್ರ ಸೇತುವೆ ಅಟಲ್ ಸೇತು, ಸ್ಟೇಟ್ಮೆಂಟ್ ನಂಬರ್ ಒನ್. ಭಾರತ ಅತಿ ಉದ್ದವಾದ ನದಿಯ ಸೇತುವೆ ಭೂಪೇನ್ ಹಜಾರಿಕಾ ಸೇತುವೆ ಅಂತ ಕೊಟ್ಟಿದ್ದೀವಿ. ಆಪ್ಷನ್ ಸಿ ಒಂದು, ಒಂದು ಮತ್ತು ಎರಡು ಅಥವಾ ಬಿ, ಎ ಆ್ಯಂಡ್ ಬಿ, ಮತ್ತು ಡಿ ನನ್ನಾಪ್ತಿ ಒಬ್ಬ ಮೇಲಿನ ಯಾವುದು ಅಲ್ಲ, ಇಲ್ಲಿ ಸರಿಯಾಗಿರೋದು ಯಾವುದು ಅಂತ ನೀವು ಆಯ್ಕೆ ಮಾಡಬೇಕು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇಲ್ಲಿ ನೋಡಿ, ಯು ಎನ್ ಒದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳು ಇವೆ? ಆಪ್ಷನ್ ಎ 190 ಅಂತ ಕೊಟ್ಟಿದ್ದೀವಿ, ಆಪ್ಷನ್ ಬಿ 193, ಆಪ್ಷನ್ ಸಿ 164, ಆಪ್ಷನ್ ಡಿ 194. ಇದೆಲ್ಲ ಸರಿಯಾಗಿರೋದು ಯಾವುದು ಅಂತ ಕಮೆಂಟ್ ಮಾಡಿ. ಜೊತೆಗೆ ಎನ್ ಸಿ ಜಿ ಯಲ್ಲಿ ಕೆ ಎಸ್ ಪ್ರಿಲಿಮ್ಸ್ ಏನು ಕಾಲ್ ಮಾಡಿದ್ದಾನೆ ಅದಕ್ಕೆ ಪ್ರಿಲಿಮ್ಸ್ ಕ್ರಿಕೆಟ್ ಸೀರೀಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನಿಯರ್ಲಿ 48 ಟೆಸ್ಟನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ ಕೆ ಎಸ್ ಪ್ರಿಲಿಮ್ಸ್ಗೆ. ಜೊತೆ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೂಡ 1 ಇಯರ್ ಕರೆಂಟ್ ಅಫೇರ್ಸ್. ನಿಯರ್ಲಿ ನಿಮಗೆ 12-15 ಟೆಸ್ಟ್ ಎಕ್ಸ್ಟ್ರಾ ಕೊಟ್ಟು ವರ್ಕ್ ಮಾಡಿಸ್ತಾ ಬರ್ತೀವಿ ಇಲ್ಲಿ ನಿಮಗೆ. ಹಾಗಾಗಿ ಇದು ಬಹುಶಃ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ, ಯಾರಿಗೆ ನೀಡಿರುತ್ತವರು ತೊಗೊಳ್ಬಹುದು. ಅದ್ರ ಜೊತೆಗೆ ನಿಮಗೆ ವಿ ಎ ಕ್ಲಾಸಸ್ ಆಗ್ಬೋದು, ಎಫ್ ಡಿ ಎಸ್ ಟಿ ಎ ಕ್ಲಾಸಸ್ ಆಗ್ಬೋದು, ಅಥವಾ 402 ಏನು ಪಿ ಎಸ್ ಐ ಕಾಲ್ ಮಾಡಿದ್ರೆ ಅದಕ್ಕೆ ಟೆಸ್ಟ್ ಸೀರೀಸ್ಗಳು ಆಗ್ಬೋದು ಕೂಡ ಅವೈಲೇಬಲ್ ಇದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮುಂದಿನ ತರಗತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.